ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದಂಥ ಸಬ್ಜೆಕ್ಟು. ಏನಂತಂದರೆ, ಮೊನ್ನೆ ಶನಿವಾರದಲ್ಲಿ ಪತ್ರ ಬರೆದಿದ್ರು ಒಬ್ಬರು. ಒಂದು ಪತ್ರದಲ್ಲಿ ಏನಪ್ಪ ಅಂತಂದರೆ, ಬಿ ಎಸ್ ರಂಗಸ್ವಾಮಿಯವರು, ನನಗೆ ಬ್ಲಡ್ ಕ್ಯಾನ್ಸರ್ ಇತ್ತು, ರೇಡಿಯೋಲಾಜಿ ಕೀಮೋಥೆರಪಿ ತೊಗೊಂಡೆ, ಸ್ವಲ್ಪ ಓಡಾಡಂಗೆ ಆಗ್ತು, ಆರು ಕೇಳು ನನಗೆ ಸಾಕಷ್ಟು ಬಾರಿ ಮಂಡಿ ನೋವು, ಕಾಲು ನೋವು, ಬೆನ್ನುವು ಬರ್ತಿದೆ, ಇದಕ್ಕೆ ಪರಿಹಾರ ತಿಳಿಸಿ, ನನ್ನ ಹೆಂಡತಿ ಕೂಲಿ ಮಾಡಿ ನನ್ನನ್ನು ಸಾಕ್ತಾ ಇದ್ದಾಳೆ ಅಂತ ಬರೆದಿದ್ದಾರೆ. ಇಬ್ಬರು ಮಕ್ಕಳಿದ್ದಾರೆ, ಅವರು ಬೇರೆ ಬೇರೆ ಮದುವೆ ಮಾಡ್ಕೊಂಡು ಬೇರೆ ಇದ್ದಾರೆ, ನಮ್ಮನ್ನು ಯಾರೂ ನೋಡ್ತಿಲ್ಲ, ತಂದೆ ತಾಯಿನ ಅವ್ರು ನೋಡ್ಕೋತಾ ಇಲ್ಲ ಅಂತ ಹೇಳಿ ಪಾಪ ರಂಗಸ್ವಾಮಿಯವರು ಒಂದು ಇಂಗ್ಲೆಂಡ್ ಲೆಟ್ರಲ್ಲಿ ಪತ್ರ ಬರೆದಿದ್ದಾರೆ. ಅವ್ರು ಹುಟ್ಟಿದ ತಾರೀಕು, ಸಮಯ, ನಕ್ಷತ್ರ ಎಲ್ಲ ಕೊಟ್ಟು ಬರೆದಿದ್ದಾರೆ. ಅವರ ಕುಲದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ನಾನು ಶನಿವಾರದ ಎಪಿಸೋಡ್ನಲ್ಲಿ ಹೇಳಿದೆ, ಇದಕ್ಕೊಂದು ಎಪಿಸೋಡ್ ಮಾಡ್ತೀನಿ ನಾನು ನಿಮಗೆ, ಅದರಿಂದ ಚಿಂತೆ ಪಡೋದು ಬೇಡ ಅಂಥೇಳಿ. ಇವತ್ತಿನ ಕಲಿಯುಗದಲ್ಲಿ ಕಲಿ ಪ್ರತಿಯೊಬ್ಬರ ಮನೆಯಲ್ಲಿ ಯಾವ ರೀತಿ ಆಡಿಸ್ತಾನೆ, ಆಟ ಆಡ್ತಾನೆ, ನಡೆಸ್ತಾನೆ ಅನ್ನೋದಕ್ಕೆ ಈ ಪತ್ರಗಳು ಓದಿದಾಗ ಭಾಳ ಬೇಜಾರಾಗುತ್ತೆ. ಸುಮಾರು 40 ವರ್ಷದಿಂದ ನನ್ನ ಅನುಭವವನ್ನು ನೋಡೋದಾದರೆ, 45 ವರ್ಷದಿಂದಲೂ ಕೂಡ ನಾನು ಬೀದಿಲಿ ಕಸ ಗುಡಿಸೋನಂದು ಹಿಡಿದು ದೊಡ್ಡ ದೊಡ್ಡ ಕರೋಡ್ಪತಿಗಳೆಲ್ಲರೂ ನನ್ನ ಹತ್ರ ಬಂದು ಹೋಗಿದ್ದಾರೆ. ಇದೆಲ್ಲ ನೋಡಿದಾಗ ಬೀದಿ ಕಸ ಗುಡಿಸೋನು ಸುಖವಾಗಿಲ್ಲ, ಕೋಟಿಗಳ ದುಡ್ಡಿಟ್ಟರೂ ಸುಖವಾಗಿಲ್ಲ, ಮತ್ತು ಇನ್ಯಾರು ಸುಖವಾಗಿದ್ದಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಯಾರಿಗೆ ಮಕ್ಕಳಿಲ್ವೋ ಅವರೇ ಸುಖವಾಗಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ, ನನ್ನ 45 ವರ್ಷದ ಅನುಭವ. ಇವತ್ತಿನ ದಿವಸ ಮಕ್ಕಳು ಬೇಕು ಅಂತೇಳಿ ನಾವು ದೇವರಿಗೆ ಹರಕೆ ಕಟ್ತೀವಿ, ಜಾತ್ರೆಗಳನ್ನು ಮಾಡ್ತೀವಿ, ನದಿ ಸ್ನಾನ, ವ್ರತಗಳನ್ನು ಮಾಡ್ತೀವಿ ನಾವು ಮಕ್ಕಳು ಬೇಕು ಅಂತೇಳಿ. ಪಾಪ ಈ ಪತ್ರದಲ್ಲಿ ಬರೆದಿರೋದವರು ನೋವು ನೋಡಿದಾಗ, ಮಕ್ಕಳು ಈ ಕ್ಯಾನ್ಸರ್ ಪೇಷೆಂಟ್ ನೋಡ್ಕೋತಿಲ್ಲ, ಮದುವೆಯಾಗಿ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಯಾರೂ ಕೇರ್ ಮಾಡ್ತಿಲ್ಲ, ನನ್ನ ಹೆಂಡತಿ ಕೂಲಿ ಮಾಡಿ ನನ್ನನ್ನು ಸಾಕ್ತಾ ಇದ್ದಾಳೆ ಅಂತ ಪತ್ರ ಬರೆದಾಗ ಮಕ್ಕಳೆಲ್ಲ ಎಲ್ಲೋದ್ರು, ಯಾತಕ್ಕೆ ಬಕ್ಕು ಮಕ್ಕಳು ಅನ್ನೋದು ಪ್ರಶ್ನೆ ಬರುತ್ತೆ. ಇವತ್ತು ನಾನು ನನ್ನ ತಂದೆ ತಾಯಿ ನನ್ನ ನೋಡ್ಕೊಂಡಿಲ್ಲ ಅಂತಂದರೆ, ಈ ಕಲಿಯುಗದಲ್ಲಿ ನನ್ನ ಮಕ್ಕಳು ನನ್ನನ್ನು ನೋಡ್ಕೊಳ್ಳೋದಿಲ್ಲ, ಅದಂತೂ ಸತ್ಯ, ಇದು ನನ್ನ ಅನುಭವದ ಮಾತು. ನಾನು ಈ ಜಮದಲ್ಲಿ ಅಪ್ಪ ಅಮ್ಮ ಇದ್ದಾಗ ನಾನು ಸೇವೆ ಮಾಡಲಿಲ್ಲ ಅಂದರೆ, ನನ್ನ ಮಕ್ಕಳು ನನಗೆ ಈ ಜಮದಲ್ಲಿ ಸೇವೆ ಮಾಡೋದಿಲ್ಲ. ನೀವು ಹೇಗೆ ಅಪ್ಪ ಅಮ್ಮನ ಹೊರಗಾಗ್ತಿರೋ, ಅಪ್ಪ ಅಮ್ಮ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಬದುಕ್ತಿರೋ, ಹಾಗೆ ನಾಳೆ ನನ್ನ ಮಕ್ಕಳು ಕೂಡ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೆ, ನನ್ನನ್ನು ಕೇರ್ ಮಾಡೋದಿಲ್ಲ. ಇದು ಕೊಟ್ಟು ತಗೊಳ್ಳುವಂಥ ಒಂದು ಯುಗ. ಆದ್ದರಿಂದ ಈ ಪತ್ರ ನೋಡಿ ಭಾಳ ಬೇಜಾರಾಯಿತು. ಯಾಕೆ ಅಂತಂದರೆ, ಆರೋಗ್ಯವಾಗಿದ್ದರೆ ಹೋಗಲಿ ಅನ್ಬೋದು, ಒಬ್ಬ ಕ್ಯಾನ್ಸರ್ ಪೇಷೆಂಟು, ಬ್ಲಡ್ ಕ್ಯಾನ್ಸರು ಅಂಥ ವ್ಯಕ್ತಿನ, ಮಕ್ಕಳಿಬ್ರಿಗೆ ಮಕ್ಕಳಿದ್ದಾರೆ, ಅವ್ರು ಕೇರ್ ಮಾಡಲಿಲ್ಲ ಅಂದರೆ ಅವರೆಂಥ ಮಕ್ಕಳು, ಯಾತಕ್ಕೆ ಬೇಕು ಮಕ್ಕಳು ಪ್ರಶ್ನೆ. ಆದ್ದರಿಂದ ಇವರ ನೋವು, ಇವರ ಕಷ್ಟಕ್ಕೆ ಒಂದು ಪೈಸ ಬಂಡವಾಳ ಇಲ್ಲದೇ, ಮಂಡಿ ನೋವು, ಕಾಲು ನೋವು ಅಂದರು, ಮತ್ತು ಕ್ಯಾನ್ಸರ್ ಇದೆ, ಬ್ಲಡ್ ಕ್ಯಾನ್ಸರ್ ಇದೆ ಅಂದರು, ಮತ್ತು ನನ್ನ ರೋಗಕ್ಕೆ ಎಷ್ಟೇ ದುಡಿದು ತಂದರೂ ಕೂಡ ಸಾಕಾಗ್ತಿಲ್ಲ, ಯಾಕೆಂದರೆ ನನ್ನ ಹೆಂಡತಿ ಕೂಲಿ ಮಾಡ್ಕೊಂಬಂದು ದುಡಿದನ್ನು ಸಾಕ್ತಾ ಇದ್ದಾಳೆ ಅಂತಂದರೆ ಭಾಳ ಬೇಜಾರಾಗುತ್ತೆ ಈ ವರ್ಷದಲ್ಲಿ, ಈ ಒಂದು ವಿಷಯದಲ್ಲಿ. ಆದ್ದರಿಂದ ನಾನು ಇದು ಇವರೊಬ್ಬರಿಗೆ ಅಂತಲ್ಲ, ಇದು ಈ ಪತ್ರ ಬರೆದವ್ರಿಗೆ ಈ ಉತ್ತರ ಅಂತಲ್ಲ, ಇವರೊಬ್ಬರಿಗೆ ಅಂತಲ್ಲ, ಈ ಥರದ ಕರ್ನಾಟಕದಲ್ಲಿ ಬಹಳಷ್ಟು ಮನೆಗಳಲ್ಲಿ ರೋಗ ಇರುವಂಥ ತಂದೆ ತಾಯಿಗಳಿಗೆ ಬಿಟ್ಟು ಮನೆಯಿಂದ ಹೊರಗೆ ಹೋಗಿರುವಂಥ ಮಕ್ಕಳು ಭಾಳಷ್ಟು ಜನ ಇದ್ದಾರೆ. ಅಂಥವ್ರಿಗೂ ಕೂಡ ಈ ಒಂದು ಎಪಿಸೋಡ್ ಅವ್ರಿಗೆ ಉಪಯೋಗ ಆಗಲಿ ಅಂಥೇಳಿ ಈ ಒಂದು ಎಪಿಸೋಡ್ನ ಇವ ಈ ಸಂಚಿಕೆಯಲ್ಲಿ ಮಾಡ್ತಾಯಿದ್ದೀನಿ. ಅದೇ ಈ ಸಂಚಿಕೆ ಮುಖ್ಯ ಉದ್ದೇಶ. ಮಕ್ಕಳು ಚಿಕ್ಕವರಾಗಿದ್ದಾಗ ನಮ್ಮ ತೊಡೆ ಮೇಲೆ ಎಷ್ಟೋ ಸಲ ರಿಸಸ್ ಮಾಡಿದ್ದಾರೆ, ಟಾಯ್ಲೆಟ್ ಮಾಡಿದ್ದಾರೆ, ಉಗ್ದಿದ್ದಾರೆ, ಒಡ್ದಿದ್ದಾರೆ, ಒದ್ದಿದ್ದಾರೆ, ಬೈದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೂ ಕೂಡ ತಂದೆ ತಾಯಿಗಳು ಮುದ್ದಾಗಿ ಸಾಕಿ, ಊಟ ಹಾಕಿ, ಬಟ್ಟೆ ಕೊಟ್ಟು, ಸ್ಕೂಲ್ಗೆ ಡೊನೇಷನ್ ಕೊಟ್ಟು, ಫೀಸ್ ಕೊಟ್ಟು, ಶೂಸು, ಟೈ, ಬ್ಯಾಗು ಎಲ್ಲ ಕೊಟ್ಟು, ಆಟೋದಲ್ಲಿ ಕಳಿಸೋದು, ವ್ಯಾನಲ್ಲಿ ಕಳಿಸೋದು ಎಲ್ಲ ಮಾಡಿ, ಚಿಕ್ಕ ಮಗುವಿನಿಂದ ದೊಡ್ಡ ಮಗು ಮಾಡಿ, ಆ ದೊಡ್ಡವನಾದಮೇಲೆ ಅಪ್ಪ ಅಮ್ಮನ ಕೆರೆ ಮಾಡಲಿಲ್ಲ ಅಂದರೆ ನಾವು ನಮ್ಮ ಹಣ, ನಮ್ಮ ಟೈಮು, ನಮ್ಮ ಶಕ್ತಿನ ವೇಸ್ಟ್ ಮಾಡಿದ್ದೀವಿ ಚಿಕ್ಕ ವಯಸ್ಸಿಂದ ಅವ್ರು ಬೆಳೆಸಿರೋದು ಅಂತ ನನ್ನ ಅನಿಸಿಕೆ. ಬೆಳೆಯೋವರೆಗೂ ಬೆಳೆಸ್ಕೊಟ್ರು, ಸ್ಕೂಲ್ಗೆ ಹೋಗುವಾಗ ಫೀಸ್ ಕಟ್ಟಿಸ್ಕೊಂಡ್ರು, ಬಟ್ಟೆಯೆಲ್ಲ ಹಾಕಿಸ್ಕೊಂಡ್ರು, ಊಟ ಮಾಡಿಸ್ಕೊಂಡ್ರು, ಎತ್ಕೊಂಡು ಮುದ್ದಾಡೋವರೆಗೂ ಎಲ್ಲ ಇದ್ದು, ಬೆಳೆದಾದಮೇಲೆ ಆ ಋಣನ ತಂದೆ ತಾಯಿ ತೀರಿಸಲಿಲ್ಲ ಅಂದರೆ ಅದು ಮಹಾಪಾಪ, ಪಿತೃಶಾಪಕ್ಕೆ ಗುರಿಯಾಗಿಬಿಡ್ತಾರೆ. ಆದ್ದರಿಂದ
ಯಾರೇ ಆಗಿರಲಿ ಎಲ್ಲೇ ಇರಲಿ ನೀವು ತಂದೆ ತಾಯಿಗೆ ಸೇವೆ ಮಾಡಲಿಲ್ಲ ಅಂದ್ರೆ ನಿಮಗೆ ಅರ್ಧ ಡಜನ್ ಅಲ್ಲ ಒಂದು 12 ಡಜನ್ ಮಕ್ಕಳು ಇದ್ದರೂ ಕೂಡ ನಿಮ್ಮ ಮಕ್ಕಳು ಸಾಯ ಸಮಯದಲ್ಲಿ ಅಥವಾ ಬದುಕಿರುವಾಗ ನಿಮ್ಮ ಸೇವೆ ಮಾಡೋದಿಲ್ಲ ಇದು ಕಲಿಯುಗ ಕಲಿ ಪ್ಲಸ್ ಶನಿ ಶನಿ ಮತ್ತೆ ಕಲಿ ಇಬ್ಬರು ಸೇರಿ ಆಟ ಆಡ್ತಿರೋ ಯುಗ ಇದು ಇಲ್ಲಿ ಎಲ್ಲನೂ ತೋರಿಸ್ಬಿಟ್ಟೆ ಕಳಿಸ್ತಾನೆ ಬದುಕಿದ್ವಾಗಲೇ ಎಲ್ಲ ಡ್ರಾಮಾ ನೋಡೇ ಹೋಗ್ಬೇಕು ನಾವು ಇತ್ತು ಕೃತ ತೇತ ದ್ವಾಪರ ಯುಗದಲ್ಲಿ ಸತ್ತ ನಂತರ ಆಮೇಲೆ ನಾವು ನೋಡೋಣ ಅಂತಿದ್ರು ಇವಾಗ ಹಾಗಲ್ಲ ಬದುಕಿರುವಾಗಲೇ ಎಲ್ಲ ತೋರಿಸುವಂಥ ಯುಗ ಈ ಕಲಿಯುಗದಲ್ಲಿ ಯಾರ್ಯಾರು ಜನ್ಮ ಕೊಟ್ಟಿದ್ದೀರೋ ಅವ್ರಿಗೊಂದು ಕಿವಿ ಮಾತು ಯಾರ್ಯಾರು ಅಪ್ಪ ಅಮ್ಮನ ಜೊತೆ ಇಲ್ಲದೆ ಬೇರೆ ಇದ್ದು ಅಪ್ಪ ಅಮ್ಮನ ನೋಡ್ಕೊತಿಲ್ವೋ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಸಂದೇಶ ಏನಪ್ಪ ಅಂತಂದರೆ ತಂದೆ ತಾಯಿಗಳಿಗೆ ನೀವು ಸೌಕರ್ಯ ಮಾಡಲಿಲ್ಲ ಅಂದರೆ ನೀವೆಷ್ಟೇ ಕೋಟಿ ದುಡ್ಡಿದ್ದರೂ ಎಷ್ಟೇ ಓದಿದ್ರು ಕೂಡ ಅದು ಧೂಳಿಗೆ ಸಮಾನ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಆದ್ದರಿಂದ ಎಲ್ಲೇ ಇರಲಿ ನೀವು ಅಟ್ಲೀಸ್ಟ್ ಅವ್ರ ಜೊತೆ ಇರೋಕ್ಕಾಗಲಿಲ್ಲ ಅಂದರೂ ಅವ್ರ ಔಷಧಿಗಾದ್ರೂ ಒಂದು ಟ್ರೀಟ್ಮೆಂಟ್ಗಾದ್ರೂ ಒಂದು ದುಡ್ಡು ಕೊಡೋ ಒಂದು ಜವಾಬ್ದಾರಿ ತಗೊಳ್ಳಿ ಏಕೆಂದರೆ ವಯಸ್ಸಾದ ಹೆಂಗಸು ಕೂಲಿ ಮಾಡಿ ಗಂಡನ ಟ್ರೀಟ್ಮೆಂಟ್ಗೆ ದುಡಿತಾ ಇದ್ದಾಳೆ ಅಂತಂದರೆ ಆ ಯಮ್ಮ ಎಷ್ಟು ಕಷ್ಟಪಡ್ತಿರ್ಬೋದು ಆ ಯಮ್ಮನಿಗೆ ಏನು ಕಾಯಿಲೆ ಇದೆಯೋ ಏನಿದೆಯೋ ಗೊತ್ತಿಲ್ಲ ಭಾಳ ನೋವಾಗುತ್ತೆ ಈ ಪತ್ರ ನೋಡಿ ಅದರಿಂದ ಈ ಒಂದು ಸಂಚಿಕೆಯಲ್ಲಿ ಈ ಪತ್ರ ಬರೆದಂಥವ್ರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ ನೊಂದ್ಕೋಬೇಡಿ ಯಾವ ಹೆಂಡತಿ ಗಂಡ ಮಕ್ಕಳು ಯಾರೂ ಶಾಶ್ವತ ಅಲ್ಲ ಎಲ್ಲ ಡ್ರಾಮಾ ಎಲ್ಲ ಡೂಪ್ಲಿಕೇಟ್ ಇವತ್ತು ಈ ಮಕ್ಕಳು ಈ ಎರಡು ಮಕ್ಕಳು ನಮ್ಮ ಎರಡು ಮಕ್ಕಳಿದ್ದಾರೆ ಅಂತ ಬರೆದಿದ್ದೀರಾ ಈ ಜಮ್ನಲ್ಲಿ ನೀವು ಅವ್ರಿಗೆ ತಂದೆ ತಾಯಿ ಎರಡು ಮಕ್ಕಳಿಗೆ ಆ ಎರಡು ಮಕ್ಕಳಿಗೆ ಓದ್ ಜಮ್ ಇನ್ಯಾರೋ ಅಪ್ಪ ಅಮ್ಮ ಆಗಿದ್ದರು ಮುಂದಿನ ಜನ್ಮದಲ್ಲಿ ಇನ್ಯಾರೋ ಅಪ್ಪ ಅಮ್ಮ ಆಗ್ತಾರೆ ಆದ್ದರಿಂದ ಅವ್ರ ಮಕ್ಕಳು ನಿಮಗೆ ಶಾಶ್ವತ ಒಂದು ಮಕ್ಕಳೆಲ್ಲ ನೀವು ಅವ್ರಿಗೆ ಶಾಶ್ವತ ತಂದೆ ತಾಯಿ ಅಲ್ಲ ಆದ್ದರಿಂದ ಗಟ್ಟಿಮುಟ್ಟಿ ಇದ್ದಾಗ ನೀವು ಚೆನ್ನಾಗಿ ತಿಂದು ಚೆನ್ನಾಗಿ ನಿಮ್ಮ ಸೇವೆಯನ್ನು ನೀವೇ ಮಾಡ್ಕೊಂಡಿದ್ದರೆ ಈ ಥರ ಕಾಯಿಲೆಗೆ ತುತ್ತಾಗ್ತಿರಲಿಲ್ಲ ನೀವು ಬ್ಲಡ್ ಕ್ಯಾನ್ಸರ್ ಬಂದಿದೆ ಅಂತಂದರೆ ಎಲ್ಲೋ ಒಂದು ಕಡೆ ನಿಮಗೂ ಕೂಡ ಪಿತೃಶಾಪ ದೋಷ ಇದೆ ಆ ದೋಷ ಇರೋದ್ರಿಂದಲೇ ಈ ಜಮ್ದ ನಿಮಗೆ ಬ್ಲಡ್ ಕ್ಯಾನ್ಸರ್ ಬಂದು ನಿಮ್ಮ ಮಕ್ಕಳು ನಿಮ್ಮ ನೋಡ್ಕೋತಾ ಇಲ್ಲ ನೀವು ತಂದೆ ತಾಯಿ ನೋಡ್ಕೊಂಡಿದ್ರೆ ನಿಮ್ಮ ಮಕ್ಕಳು ಇವತ್ತು ನಿಮ್ಗೆ ಸೇವೆ ಮಾಡ್ತಾಯಿದ್ರು ಮಾಡಿಲ್ಲ ಅದಕ್ಕೆ ಈಗ ಏಜ್ ಆಗಿದೆ ಬ್ಲಡ್ ಕ್ಯಾನ್ಸರ್ ಬಂದಿದೆ ರೇಡಿಯೋಲಾಜಿ ಕೀಮೋಥೆರಪಿ ಕೊಟ್ಟರು ಕೂಡ ನಿಮಗೆ ಅಷ್ಟಿಲ್ಲ ಮತ್ತು ಶಿವಮೊಗ್ಗದಿಂದ ಔಷಧಿ ತರಿಸ್ಕೊಂಡು ನಾನು ಕುಡಿತಾ ಇದ್ದೀನಿ ಅಂತ ಹೇಳಿದಿರಾ ಆದರೂ ಪರವಾಗಿಲ್ಲ ಕೆಲವು ಶಾಪಗ್ರಸ್ತ ರೋಗಗಳಿಗೆ ಪಾಪಗ್ರಸ್ತ ರೋಗಗಳಿಗೆ ಮೆಡಿಷನ್ ಒಗ್ಗೋದಿಲ್ಲ ಮೆಡಿಷನ್ ಆಗಬರೋಲ್ಲ ಅದೆಲ್ಲ ದೈವಶಕ್ತಿಯೇ ಕ್ಯೂರ್ ಮಾಡ್ಬೋದು ಅದರಿಂದ ಏನು ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದಿರಿ ಅದೆಲ್ಲವೂ ಕೂಡ ಕೇವಲ ಮಂತ್ರಶಕ್ತಿಯಿಂದ ಕ್ಯೂರ್ ಮಾಡ್ಬೋದು ನಿಮ್ಮ ಮೆಡಿಷನ್ಗೆ ಇನ್ವೆಸ್ಟ್ ಮಾಡೋ ದುಡ್ಡನ್ನು ಸೇವ್ ಮಾಡ್ಬೋದು ಇದಲ್ಲದೆ ನೀವು ಕೂಡ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳು ಅಥವಾ ನೀವು ಬದುಕಿದ್ದಾಗ ನಿಮ್ಮ ತಂದೆ ತಾಯಿ ಏನಾದರೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಆ ಕ್ಲೇಶ ಆ ಪಾಪನ ಕೂಡ ಕಳ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಸುವರ್ಣಾವಕಾಶ ಈಗಲೂ ಕಾಲ ಮಿಂಚಿಲ್ಲ ನೀವು ನಾನು ಹೇಳುವಂಥ ಮುದ್ರಾ ಮಂತ್ರ ಮಾಡ್ತಾ ಬನ್ನಿ ನಿಮಗೆ ಕಾಲಿನ ಗುಣ ಆಗುತ್ತೆ ನಿಮ್ಮ ಜಾತಿಗಳ ಪಾಪ ದೋಷಗಳು ಕೂಡ ನಿವಾರಣೆ ಆಗುತ್ತೆ ನೋಡಿ ಆ ಪತ್ರದಲ್ಲಿ ಕೆಲವು ಮಾಹಿತಿಗಳ ಜಾತಕ ಏನು ಕಳಿಸಿಲ್ಲ ಆದರೆ ಕೆಲವು ಪದಗಳು ಬರೆದಿದ್ದಾರಲ್ಲ ಆ ವಾಕ್ಯಗಳಿಂದ ಕೆಲವು ಇನ್ಫಾರ್ಮೇಷನ್ ಸೆನ್ಸ್ ಆಯಿತು ಏನಂದರೆ ಅವರು ಈ ಏಜಲ್ಲಿ ಮಕ್ಕಳ ಜೊತೆ ಇಲ್ಲ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಅಂತಂದರೆ ಅವರು ಹೆಂಗಾಗಿದ್ದಾಗ ಯುವಕರಾಗಿದ್ದಾಗ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಅದರದೊಂದು ನಡೀತಾ ಇದೆ ಈಗ ಒಂದು ಕರ್ಮ ಸಿದ್ಧಾಂತ ಪ್ರಕಾರ ಕರ್ಮ ರಿಗ್ರೆಷನ್ ಥಿಯರಿ ಏನು ಹೇಳುತ್ತಪ್ಪ ಅಂತಂದರೆ ಬ್ಲಡ್ ಕ್ಯಾನ್ಸರ್ ಯಾತಕ್ಕೆ ಬರುತ್ತೆ ಅಂತಂದರೆ ನರಬಲಿ ಕೊಟ್ಟರೆ ನರಬಲಿ ಅಂದರೆ ಮನುಷ್ಯರನ್ನು ಸಾಯಿಸೋದು ಕೆಲವರಿಗೆ ಸಾಯಿಸೋದೊಂದು ಖುಷಿ ಅವನು ರಕ್ತ ನೋಡಬೇಕು ನೀನು ರಕ್ತ ಕುಡಿತೀನಿ ನೀನು ರಕ್ತ ಚೆಲ್ಲಾಡ್ತೀನಿ ಅಂತ ಅಂತಾರೆ ನರಹತ್ಯೆ ಮಾಡಿದ್ರೆ ಬ್ಲಡ್ ಕ್ಯಾನ್ಸರ್ ಬರುತ್ತೆ ಅಂತ ಅಂದರೆ ಪೂರ್ವ ಜನ್ಮದಲ್ಲಿ ನಾವೇನಾದರೂ ಯಾರನ್ನಾದ್ರೂ ಕೊಲೆ ಮಾಡಿದರೆ ಅಥವಾ ಕೊಲೆ ಮಾಡಿಸಿದ್ರೆ ಕೊಲೆ ಮಾಡಿದರೆ ನಾವೇ ಕೈಯಾರ ಸ್ವತಃ ಕೊಲೆ ಮಾಡಿದರೆ ಓಜಮದಲ್ಲಿ ಬ್ಲಡ್ ಕ್ಯಾನ್ಸರ್ ಬರುತ್ತೆ ಜೊತೆಗೆ ಅವರಿಗೆ ಪ್ಯಾರಾಲಿಸಿಸು ಕೂಡ ಬರ್ಬೋದು ಒಂದು ನಾನು ಕೊಲೆ ಮಾಡಿಲ್ಲ ಇನ್ನೊಬ್ರಿಗೆ ಕೊಟ್ಟು ಏನೋ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರ್ತೀನಿ ಆ ಕರ್ಮಕ್ಕೆ ನಾನು ಸೃಷ್ಟಿಕರ್ತ ಆ ಕೊಲೆ ಅನ್ನೋ ಒಂದು ಕರ್ಮಕ್ಕೆ ನಾನು ಸೃಷ್ಟಿಕರ್ತ ಕೊಲೆ ಮಾಡಿದೋ ನಾನಲ್ಲ ಬೇರೆಯವನು ನನ್ನ ಪರವಾಗಿ ಅವನು ಮಾಡಿದ್ದಾನೆ ನನ್ನ ಪರವಾಗಿ ಅವನು ಮಾಡಿದ್ರು ಕೂಡ ಅವನು ಏನು ಮಾಡಿದ್ನೋ ಅದು ಹತ್ತರಷ್ಟು ನನಗೆ ಬರುತ್ತೆ ವಿನಃ ಅವನಿಗೆ ಬರಲ್ಲ ಕೊಲೆ ಮಾಡ್ದಂಗೆ ಬರಲ್ಲ ಪಾಪ ಅವ್ನಿಗೆ ಗೊತ್ತಿಲ್ಲ ದುಡ್ಡು ನಾಸ ಕೊಲೆ ಮಾಡ್ದ ಅವನಿಗೆ 30% ಕರ್ಮ ಬಂದರೆ 70% ಕರ್ಮ ನನಗೆ ಬಂತು ಯಾಕೆ ನಾನು ಕೊಲೆ ಮಾಡಿಸಿದ್ದು ಇದು ಜಾಸ್ತಿ ಆಗ್ತಿದೆ ಕಲಿಯುಗದಲ್ಲಿ ಆದ್ದರಿಂದ ಬ್ಲಡ್ ಕ್ಯಾನ್ಸರ್ ಬರಲಿಕ್ಕೆ ಒಂದು ಮೂಲ ಕಾರಣ ಕರ್ಮ ಸಿದ್ಧಾಂತ ಪ್ರಕಾರ ಪ್ರತ್ಯಕ್ಷವಾಗಿ ನಾವೇ ಕೊಲೆ ಮಾಡಿದರೆ ಅಥವಾ ಪರೋಕ್ಷವಾಗಿ ಇನ್ನೊಬ್ಬರ ಮುಖಾಂತರ ನಾವು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದರೆ
ಒಂದು ಜನ್ಮದಲ್ಲಾದರೂ ನಾವು ಬ್ಲಡ್ ಕ್ಯಾನ್ಸರ್ಲಿ ನರಳಬೇಕು. ಉದಾಹರಣೆಗೆ ನಾನು 40 ವರ್ಷದ ನಾನು ಓದ್ ಜನ್ಮದಲ್ಲಿ 40ನೇ ವಯಸ್ಸಿನಲ್ಲಿದ್ದಾಗ ನಾನು 40ನೇ ವಯಸ್ಸಲ್ಲಿದ್ದಾಗ ಯಾವನ್ನೋ ಕೊಲೆ ಮಾಡಿದರೆ ಈ ಜನ್ಮದಲ್ಲಿ 40ನೇ ವಯಸ್ಸಿಗೆ ನನಗೆ ಕ್ಯಾನ್ಸರ್ ಬರುತ್ತೆ. ಓದ್ ಜನ್ಮದಲ್ಲಿ ನಾನು 50ನೇ ವಯಸ್ಸಿಗೆ ನಾನು ಯಾರಾದರೂ ಕೊಲೆ ಮಾಡಿಸಿದರೆ ಈ ಜನ್ಮದಲ್ಲಿ ನನಗೆ 50 ವರ್ಷಕ್ಕೆ ಕಾಲಿಟ್ಟ ತಕ್ಷಣ ನನಗೆ ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಇದು ಕರ್ಮ ಸಿದ್ಧಾಂತ. ಮಾಡಿದುಣ್ಣೋ ಮಾರಾಯ, ಕೊಟ್ಟೋದು ಕೊಡೋದು ತಗೊಳ್ಳೋ ಥರ ಇದು. ಅದರಿಂದ ಪೂರ್ವಜನ್ಮದ ಕರ್ಮದಿಂದ ಬ್ಲಡ್ ಕ್ಯಾನ್ಸರ್ ಬರೋದು, ಎಲ್ರಿಗೂ ಬರಲ್ಲ ಇದು. ಇದು ಕರ್ಮ ಸಿದ್ಧಾಂತ ಪ್ರಕಾರ. ಎರಡು, ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಿದಾಗ, ಸೈಂಟಿಫಿಕ್ಕಾಗಿ ನೋಡಿದಾಗ ಬ್ಲಡ್ ಕ್ಯಾನ್ಸರ್ ಬರಲಿಕ್ಕೆ ಬೇಕಾದಷ್ಟು ರೀಸನ್ ಇದೆ. ಅತಿಯಾದ ಧೂಮಪಾನ, ಅತಿಯಾಗಿ ಕುಡಿಯೋದು, ಅತಿಯಾದ ಸೆಕ್ಸು, ಅತಿಯಾಗಿ ಈ ಬೀಡ ಜರ್ದ ಮತ್ತು ಪಾನ್ ಪರಾಗು ಇದೆಲ್ಲ ತಿನ್ನೋದು, ಇದೆಲ್ಲ ಮನುಷ್ಯನಿಗೆ ಅಕ್ಯುಮುಲೇಟ್ ಆಗಿ ಒಂದು ಯಾವುದೋ ಒಂದು ಏಜ್ ಬಂದಾಗ ಕ್ಯಾನ್ಸರ್ ಉತ್ಪತ್ತಿ ಮಾಡಿಬಿಡುತ್ತೆ. ಪ್ರಾಣಿ ಬಲಿ ಕೊಡೋದ್ರಿಂದನೂ ಕ್ಯಾನ್ಸರ್ ಬರುತ್ತೆ ಅಂತ ಕರ್ಮಸಿದ್ಧಾಂತದಲ್ಲಿ ಹೇಳುತ್ತೆ. ಒಟ್ಟು ರಕ್ತ ವಿಸರ್ಜನೆ ಮಾಡೋದ್ರಿಂದ ಕ್ಯಾನ್ಸರ್ ರೋಗ ಬರ್ತದೆ ಅಂತ. ಈ ಥರ ದೋಷ ಏನಾದರೂ ನಮ್ಮ ಪೂರ್ವಜನ್ಮ ಮಾಡಿದರೆ ಈ ಕಾಯಿಲೆ ಬರುತ್ತೆ. ಬ್ಲಡ್ ಕ್ಯಾನ್ಸರ್ ಬರಲಿಕ್ಕೆ ಜಾತಕದಲ್ಲಿ ನೋಡಿ ಹೇಳ್ಬೋದು ಯಾವ ಏಜ್ಗೆ ಈ ಕ್ಯಾನ್ಸರ್ ಬರುತ್ತೆ ಅಂತ. ಮೆಡಿಕಲ್ ಆಸ್ಟ್ರಾಲಜಿ ಅಂತ ಒಂದಿದೆ. ಆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಜಾತಕದಲ್ಲಿ ಗೊತ್ತಾಗತ್ತೆ ಈ ಬ್ಲಡ್ ಕ್ಯಾನ್ಸರ್ ಯಾವಾಗ ಬರ್ಬೋದು ಅಂತ. ಇದಕ್ಕೆ ಮೂಲ ಕುಜ ಮತ್ತು ಶನಿ ಕಾರಕತ್ವ. ಶನಿ ಆಯುಷ್ಕಾರಕ, ಕುಜ ರಕ್ತಕಾರಕತ್ವ. ಕುಜ ಬ್ಲಡ್ಡನ್ನು ಸೂಚನೆ ಮಾಡ್ತೇನೆ. ಮಂಗಳ ಗ್ರಹ, ನಮ್ಮ ಶರೀರದ ಬ್ಲಡ್ಗೆ ಅಧಿಪತಿ ಮಂಗಳ ಗ್ರಹ, ನಮ್ಮ ಆಯುಷಿಗೆ ಅಧಿಪತಿ ಶನಿ ಗ್ರಹ. ಶನಿ ಆಯುಷ್ಕಾರಕ. ಕ್ರೂರತ್ವವನ್ನು ಸೃಷ್ಟಿ ಮಾಡೋದು ಶನಿ. ನಮಗೆ ಕ್ರೂರತ್ವ, ದ್ವೇಷ, ಅಸೂಯೆಯನ್ನು ಸೃಷ್ಟಿ ಮಾಡೋದು ಶನಿ ಗ್ರಹ. ಆದ್ದರಿಂದ ಈ ಶನಿ ಮತ್ತು ಕುಜನಿಗೆ ಶಾಂತಿ ಮಾಡೋದ್ರಿಂದ ಬ್ಲಡ್ ಕ್ಯಾನ್ಸರ್ ಕಮ್ಮಿ ಆಗುತ್ತೆ. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಬ್ಲಡ್ ಕ್ಯಾನ್ಸರ್ ಬರೋ ಯೋಗ ಇತ್ತು ನಮ್ಮ ಜಾತಕದಲ್ಲಿ ಅಂದರೆ ಪೂರ್ವಜನ್ಮದ ಕರ್ಮದಿಂದ ಅದನ್ನು ತೆಗಿಬೋದು. ಹಾಗಾದರೆ ಕುಜನಿಗೂ ಶನಿಗೂ ಹೊಂದಾಣಿಕೆ ಇರುವಂಥ ಒಂದು ಸುಲಭವಾದ ಮುದ್ರಾ ಮಂತ್ರ ಇದೆ. ಅದನ್ನು ನಾವು ದಿನನಿತ್ಯ ಮಾಡೋದ್ರಿಂದ ರಕ್ತ ಶುದ್ಧಿಯಾಗಿ ರಕ್ತದಲ್ಲಿರತಕ್ಕಂಥ ಕ್ಯಾನ್ಸರ್ ಕಣಗಳು ಅದು ಮಲಮೂತ್ರದ ವಿಸರ್ಜನೆಯಾಗಿ ವಾಯುತ್ವ ಮುಖಾಂತರ ವಿಸರ್ಜನೆಯಾಗಿ ಶರೀರವನ್ನು ಆರೋಗ್ಯವಾಗಿ ಮಾಡುತ್ತಂತ ಹೇಳ್ತಾರೆ ಪುರಾತನ ಕಾಲದ ಋಷಿಮುನಿಗಳು. ಬ್ಲಡ್ ಕ್ಯಾನ್ಸರ್ ಇವತ್ತೇ ಬರ್ತಿಲ್ಲ ಇದು. ರಾಮನ ಕಾಲದಲ್ಲೂ ಬ್ಲಡ್ ಕ್ಯಾನ್ಸರ್ ಇತ್ತು, ಕೃಷ್ಣನ ಕಾಲದಲ್ಲೂ ಬ್ಲಡ್ ಕ್ಯಾನ್ಸರ್ ಇತ್ತು. ಹಾಗಾದರೆ ಜನ ಹೈಟೆಕ್ ಹಾಸ್ಪಿಟ್ಲಿಗೆ ಹೋಗ್ದೇ ಆ ಬ್ಲಡ್ ಕ್ಯಾನ್ಸರ್ ಹೆಂಗೆ ಕ್ಯೂರ್ ಮಾಡ್ಕೋತಿತ್ತು ಅಂದರೆ ಮುದ್ರಾ ಮಂತ್ರ ತಂತ್ರಗಳಿಂದ. ಆದ್ದರಿಂದ ಯಾವುದೇ ಒಂದು ರಕ್ತ ಶುದ್ಧೀಕರಣ, ರಕ್ತ ಉತ್ಪತ್ತಿ, ರಕ್ತದ ಒತ್ತಡವನ್ನು ಮೈಂಟೈನ್ ಮಾಡಲಿಕ್ಕೆ ಹಿಂದಿನ ಕಾಲದಲ್ಲಿ ಭಾಳಷ್ಟು ಮಂತ್ರ ಮುದ್ರಾ ತಂತ್ರಗಳನ್ನು ಮಾಡ್ತಾಯಿದ್ರು. ಈ ಒಂದು ಕರ್ಮ ಸಿದ್ಧಾಂತದ ಪ್ರಕಾರ ನೋಡಿದಾಗ ನಾವು ಯಾರಿಗಾದ್ರೂ ಕೊಲೆ ಮಾಡಿಸಿದರೆ, ಕೊಲೆ ಮಾಡಲಿಕ್ಕೆ ಪ್ರಚೋದನೆ ಮಾಡಿದರೆ, ಕೊಲೆ ಮಾಡಲಿಕ್ಕೆ ಉತ್ತೇಜನ ಕೊಟ್ಟಿದರೆ, ಕೊಲೆ ಮಾಡಲಿಕ್ಕೆ ತರಬೇತಿ ಕೊಟ್ಟಿದರೆ ಅವನು ಯಾವ ದೇಶದಲ್ಲಿ ಎಲ್ಲರೂ ಹುಡ್ಲಿ, ನೆಕ್ಸ್ಟ್ ಬರ್ತಲ್ಲ ಅವನು ಬ್ಲಡ್ ಕ್ಯಾನ್ಸರ್ ಆಗಿ ಹುಡ್ಲೇಬೇಕು, ಅವನು ಬ್ಲಡ್ ಕ್ಯಾನ್ಸರಲ್ಲೇ ಸಾಯಬೇಕು. ರಕ್ತಹೀನತೆಯಿಂದ ಹೊರಟೋಗ್ಬಿಡ್ತಾನೆ ಮನುಷ್ಯ. ಒಬ್ಬ ಮನುಷ್ಯರಿಗೆ ಶರೀರದಲ್ಲಿ 6-7 ಲೀಟರ್ ರಕ್ತ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ. ಆ ಆಯುರ್ವೇದದ ಶಾಸ್ತ್ರ ಪ್ರಕಾರ 6-7 ಲೀಟ್ರು ಅವರ ಹೈಟು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. 6-7 ಲೀಟ್ರು ರಕ್ತವೇ ಮಲಿನ ಆದಾಗ, ಕ್ಯಾನ್ಸರ್ ರಕ್ತದಲ್ಲೇ ಕ್ಯಾನ್ಸರ್ ಇದ್ದಾಗ ಮನುಷ್ಯ ತುಂಬ ದಿನ ಬದುಕೋದಕ್ಕೆ ಸಾಧ್ಯತೆ ಇಲ್ಲ. ಆದರೂ ಕೂಡ ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಒಂದು ಎದೆ ಮುಂದಿಟ್ಟು ಔಷಧಿ ಕಂಡುಹಿಡಿದಿದ್ದಾರೆ. ತಾತ್ಕಾಲಿಕವಾಗಿ ಕ್ಯೂರ್ ಮಾಡ್ಬೋದು, ಪರ್ಮನೆಂಟಾಗಿ ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಶನಿ ಗ್ರಹಕ್ಕೆ, ಕುಜಗ್ರಹಕ್ಕೆ, ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥ ಕೆಲವು ಬೇರುಗಳು ಔಷಧಿಗಳನ್ನು ಕೊಟ್ಟು ಶನಿ ಮತ್ತು ಕುಜನಿಗೆ ಶಾಂತಿ ಮಾಡ್ತಾರೆ. ಯಾವಾಗ ಶನಿ ಮತ್ತು ಕುಜ ಎರಡು ಶಾಂತರಾದರೂ, ಶನಿ ಆಯುಷ್ಯನ ಕಮ್ಮಿ ಮಾಡಿಸೋಕ್ಕೆ ಪ್ರಚೋದನೆ ಮಾಡಿದ್ದ ನಾನು ಓಜಮದಲ್ಲಿ, ಕುಜ ಅವನ ರಕ್ತ ಹಾಗೆ ಸಾಯಿಸಬೇಕು ಅಂತ ಪ್ರಚೋದನೆ ಮಾಡಿದ್ದ, ಇವರಿಬ್ಬರಿಗೆ ನಮಗೆ ಮತಿ ಕೊಟ್ಟಿದ್ದು ಅವರಿಬ್ಬರು. ಈ ಸಮಸ್ಯೆಗಳಿಗೆ ಈ ಗೋಪಾಲ ಪೂರ್ವತಾಪಿ ಉಪನಿಷತ್ ಅಂತ ಒಂದು ಉಪನಿಷತ್ತೆ, ಗೋಪಾಲ ಪೂರ್ವತಾಪಿ ಉಪನಿಷತ್ ಅಂತ ನೋಡಿ. ಆ ಉಪನಿಷತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಗೋಪಾಲ ಪೂರ್ವತಾಪಿ ಉಪನಿಷತ್ ಅಂತ. ಇದೊಂದು ಉಪನಿಷತ್ತು. ಕೃಷ್ಣನಿಗೆ 2 ತಂದೆ 2 ತಾಯಿ, ಜನ್ಮ ಕೊಟ್ಟವರೊಬ್ಬರು, ಸಾಕ್ದವರೊಬ್ಬರು. ಆದರೆ 2 ತಂದೆಗೂ 2 ತಾಯಿಗೂ ಅವನು ಆ ಋಣ ತೀರಿಸ್ಕೊಂಬಿಟ್ಟ. ಆದ್ದರಿಂದ ಕೃಷ್ಣನ ಒಂದು ಶಕ್ತಿ ನಮ್ಮಲ್ಲಿದ್ದಾಗ
ಪುತ್ರರ ಅಥವಾ ಪುತ್ರಿ ಯಾರಾಗ ಮಗ ಅಥವಾ ಮಗಳಾಗಿರ್ಬೋದು ಆ ಜಾತಕದಲ್ಲಿ ಏನಾದರೂ ತಂದೆ ತಾಯಿಗಳ ಶಾಪ ಇತ್ತು ಅಂದರೆ ಈ ಒಂದು ಕೃಷ್ಣನ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ ಈ ಗೋಪಾಲ ಪೂರ್ವತಾಪಿ ಉಪನಿಷತ್ ಅಂತ ಗೋಪಾಲ ಪೂರ್ವತಾಪಿ ಉಪನಿಷತ್ ಅಂತ ಒಂದು ಉಪನಿಷತ್ತಲ್ಲಿ ಈ ಕ್ಯಾನ್ಸರ್ನ ಕ್ಯೂರ್ ಮಾಡುವಂಥದ್ದು ನಮ್ಮ ಜಾತಿಲಿ ಏನಾದರೂ ಪೂರ್ವಜನ್ಮದಲ್ಲಿ ಅಪ್ಪ ಅಮ್ಮನ ನೋಡ್ಕೊಂಡಿಲ್ಲ ಅಪ್ಪಂಗೆ ಒಡೆಯೋದು ಅಮ್ಮನಿಗೆ ಬೈಯೋದು ಮನೆಯಿಂದ ಹೊರಗೆ ಹಾಕೋದು ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ದುಡ್ಡು ಕೊಡಲ್ಲ ಅವ್ಯಾಚ ಪದಗಳಿಂದ ತಂದೆ ತಾಯಿ ನಿಂದನೆ ಮಾಡೋದು ಈ ಥರ ದೋಷ ಇದ್ದರೆ ಜಾತಕದಲ್ಲಿ ಪಿತೃಶಾಪಕ್ಕೆ ಬಂದುಬಿಡ್ತೀವಿ ಒಬ್ಬ ಮನುಷ್ಯನ ಜಾತಕದಲ್ಲಿ ದೇವಗಣ ಋಷಿಗಣ ಪಿತೃಗಣ ಅಂತ ದೇವಋಣ ಋಷಿಋಣ ಮತ್ತು ಪಿತೃಋಣ ಇರ್ತದೆ ಈ ಮೂರಲ್ಲಿ ಯಾವ್ದಾದ್ರು ಒಂದು ಕಮ್ಮಿ ಆಯಿತು ಅಂದರೆ ಅವನಿಗೆ ಯೋಗಗಳು ಕಮ್ಮಿ ಆಗಿಬಿಡುತ್ತೆ ದಟ್ಟ ದರಿದ್ರನಾಗ್ಬಿಡ್ತಾನೆ ದೇವಋಣ ಋಷಿಋಣ ಮತ್ತು ಪಿತೃಋಣಗಳನ್ನು ತಿಳಿಸ್ಕೋಬೇಕು ಅಂತಂದರೆ ಸದಾ ಕೃಷ್ಣನ ಧ್ಯಾನ ಮಾಡು ಅಂತೇಳಿ ಪೂರ್ವಜನ್ಮದ ತಂದೆ ತಾಯಿಗಳ ಶಾಪ ನಿವಾರಣೆ ಮಾಡಬೇಕು ಅಂದರೆ ಸದಾ ಭಗವಂತನ ವಿಷ್ಣುವಿನ ಧ್ಯಾನ ಮಾಡು ಅಂಥೇಳಿ ಗೋಪಾಲ ಪೂರ್ವತ ಉಪನಿಷತ್ತನ ಉಪನಿಷತ್ತಲ್ಲಿ ಒಂದು ಸುಂದರವಾದಂಥ ಮಂತ್ರವನ್ನು ಹೇಳ್ತಾನೆ ನಾನು ಯಜ್ಞ ಮಾಡಿ ಔಷಧಿ ತಗೊಳ್ಳಿ ದೊಡ್ಡ ಬೆಟ್ಟ ಹತ್ತಿ ಗುಡ್ಡ ಹತ್ತಿ ಸಮುದ್ರ ದಾಟಿ ಅದೆಲ್ಲ ಮಾಡಿ ಅಂತ ಹೇಳ್ತಿಲ್ಲ ನೀವಿರೋ ಜಾಗದಲ್ಲಿ ಮಂತ್ರ ಈ ಮುದ್ರೆಯನ್ನು ಮಾಡಿಕೊಂಡು ಜಪ ಮಾಡಿದ್ದೆ ಆದರೆ ಜಾತಕದಲ್ಲಿ ಪಿತೃಶಾಪನೂ ಹೋಗುತ್ತೆ ಈ ಕ್ಯಾನ್ಸರು ಕೂಡ ಬ್ಲಡ್ ಕ್ಯಾನ್ಸರು ಹೋಗುತ್ತೆ ಈ ಮಂತ್ರ ರೇಡಿಯೋಲಾಜಿ ಮತ್ತು ಕೀಮೋಥೆರಪಿ ಮಾಡಿದ್ರೆ ಏನಾಗುತ್ತೋ ಆ ಬ್ಲಡ್ ಕ್ಲೀನ್ ಮಾಡೋಕ್ಕೆ ಕೀಮೋಥೆರಪಿ ಮತ್ತು ರೇಡಿಯೋಲಾಜಿ ಮಾಡ್ತಾರಲ್ಲ ಈ ಪತ್ರದಲ್ಲಿ ಅವ್ರು 10 ಬಾರಿ ನಾನು ಕೀಮೋ ತೊಗೊಂಡಿದ್ದೀನಿ ಅಂತ ಬರೆದಿದ್ದಾರೆ ಅದೆರಡರಷ್ಟು 100ರಷ್ಟು 1000ರಷ್ಟು ಈ ಮಂತ್ರಶಕ್ತಿಯಿಂದ ಕೀಮೋಥೆರಪಿ ಆಗುತ್ತೆ ಆದ್ದರಿಂದ ಆ ಭಗವಾನ್ ಮಹಾವಿಷ್ಣುವಿನ ಒಂದು ವಿಶೇಷವಾದಂಥ ಮಂತ್ರ ಇದು ಆ ಕೃಷ್ಣನ ಮುದ್ರೆ ಅಂತಂದರೆ ನೋಡಿ ನಮ್ಮ ಎಡಗೈನಲ್ಲಿ ಅರ್ಧಚಂದ್ರ ಮುದ್ರೆ ಬಲಗೈಲು ಅರ್ಧಚಂದ್ರ ಮುದ್ರೆ ಒಂದಕ್ಕೊಂದು ಹೀಗಿಟ್ಕೋಬೇಕು ಹೀಗಿಟ್ಕೊಂಡು ಅಂದರೆ ಬಲಗೈ 4 ಬೆರಳನ್ನು ಎಡಗೈ 4 ಬೆರಳ ಮೇಲೆ ಇಡಬೇಕು ಹೆಬ್ಬೆಟ್ಟನ್ನು ಎಡಗೈ ಹೆಬ್ಬೆಟ್ಟನ ಹೊರಗೆ ಹಾಕಬೇಕು ಬಲಗೈ ಹೆಬ್ಬೆಟ್ಟನ ಮೇಲಕ್ಕೆ ಆಕಾಶ ನೋಡೋ ಥರ ನಿಲ್ಲಿಸ್ಕೋಬೇಕು ಹೀಗೆ ಈ ರೀತಿ ಇಟ್ಕೊಂಡಾಗ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ದೋಷಗಳು ಶನಿ ಮತ್ತು ಕುಜನಗೆ ಶಾಂತಿ ಪಿತೃಶಾಪಕ್ಕೂ ಶಾಂತಿ ದೇವಋಣ ಋಷಿಋಣ ಮತ್ತು ಪಿತೃಋಣಕ್ಕೂ ಕೂಡ ಶಾಂತಿಯಾಗತ್ತೆ ಅಂತ ಹೇಳುತ್ತೆ ಅದಕ್ಕೆ ಓಂ ಕೇಶವ ಕ್ಲೇಶಹರಣ ನಾರಾಯಣ ಜನಾರ್ಧನ ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ ಕೇಶವ ಕ್ಲೇಶಹರಣ ನಾರಾಯಣ ಜನಾರ್ಧನ ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ ಅನ್ನೋ ಮಂತ್ರ ಕಣ್ಮುಚ್ಕೊಂಡು ಹೀಗೆ ಒಂದು 1/2 ಗಂಟೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ಓಂ ಕೇಶವ ಕ್ಲೇಶ ಹರಣ ನಾರಾಯಣ ಜನಾರ್ಧನ ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ ಅನ್ನೋ ಮಂತ್ರ ಕೇಶವ ಕ್ಲೇಶಹರಣ ಕೇಶವ ಕಷ್ಟಗಳನ್ನು ನಾಶ ಮಾಡು ಮಗನಿಂದ ಮಗಳಿಂದ ರೋಗದಿಂದ ಕ್ಲೇಶಹರಣ ನಾರಾಯಣ ಜನಾರ್ದನ ನನಗೆ ಈ ಒಂದು ರೋಗದಿಂದ ಮುಕ್ತ ಮಾಡು ಬಂಧನದಿಂದ ಮುಕ್ತ ಮಾಡು ಬಂಧನ ಮಕ್ಕಳಿಂದ ನೋಡ್ಕೊಳ್ತಾ ಇಲ್ಲ ಅದೊಂದು ದೊಡ್ಡ ತಪ್ಪು ಅದೊಂದು ದೊಡ್ಡ ಬಂಧನ ಎಂತಿ ಕೂಲಿ ಮಾಡಾಕ್ತಿದ್ದಾಳೆ ಅದು ನೋಡೋಕ್ಕಾಗ್ತಿಲ್ಲ ಸಂಕಟ ಅದೊಂದು ಬಂಧನ ರೋಗಬಾಧೆ ಸಾಲಬಾಧೆ ಎಲ್ಲ ಥರ ಬಾಧೆ ಅದನ್ನೆಲ್ಲ ಹರಣ ನಾರಾಯಣ ಜನಾರ್ದನ ಅಂತ ಹೇಳ್ತಾರೆ ಗೋವಿಂದ ಪರಮಾನಂದ ಗೋವುಗಳ ಇಂದ್ರಿಯವನ್ನು ಕಾಯುವನು ಗೋವಿಂದ ದೇವಋಣ ಪಿತೃಋಣವನ್ನು ನಾಶ ಮಾಡುವನು ಗೋವಿಂದ ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ ನನಗೆ ಏನೇನು ತಪ್ಪು ಮಾಡಿದ್ದೋ ಪೂರ್ವಜನ್ಮದಲ್ಲಿ ಅದನ್ನೆಲ್ಲವನ್ನು ನಾಶ ಮಾಡಿ ಪರಮಾನಂದವನ್ನು ಕೊಟ್ಟು ಈ ಮಾಂ ಅಂದರೆ ನನ್ನ ಮಾಂ ಅಂದರೆ ನಾನು ನನ್ನದು ನನಗಾಗಿ ಸಮುದ್ಧರ ಮಾಧವ ನನ್ನ ಸಮೃದ್ಧಿಯಾಗಿ ಮಾಡಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿಸ್ಕೋ ಅನ್ನೋ ಒಂದು ಅರ್ಥದಲ್ಲಿರುವಂಥ ಮಂತ್ರ ಇದು ಇದು ಗೋಪಾಲ ಪೂರ್ವತಾಪಿ ಉಪನಿಷತ್ತಲ್ಲಿ ಬರುವಂಥ ಮಂತ್ರ ಇದು ಶ್ಲೋಕ ಇದು ಕೇಶವ ಕ್ಲೇಶಹರಣ ನಾರಾಯಣ ಜನಾರ್ಧನ 4 ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ 7 ಎಸ್ಗಳಿರುವಂಥ ಒಂದು ಮಂತ್ರ ಇದು ಕೇಶವ ಕ್ಲೇಶಹರಣ ನಾರಾಯಣ ಜನಾರ್ಧನ ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ ಮಾಧವ ಮಹಾಪ್ರಾಣ ಮಾಧವ ಈ ಮಂತ್ರವನ್ನು ದಿನನಿತ್ಯ 1/2 ಗಂಟೆ ಜಪ ಮಾಡಿದ್ರೆ ರಕ್ತ ಶುದ್ಧಿಯಾಗುತ್ತೆ ರಕ್ತದ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಮಕ್ಕಳು ಕೂಡ ಬಂದು ನಮ್ಮನ್ನು ಸೇವೆ ಮಾಡೋಕ್ಕೆ ಒಂಥರ ಮತಿ ಕೊಡ್ತಾನೆ ಭಗವಂತ ಅವರಲ್ಲಿ ಆಗ ಮಕ್ಕಳು ಕೂಡ ಬಂದು ನಿಮ್ಮನ್ನು ಪ್ರೀತಿಯಿಂದ ನೋಡುವಂಥ ಅವಕಾಶ ಇದೆ ಅನ್ನೋದು ಈ ಒಂದು ಮಂತ್ರದ ಸೀಕ್ರೆಟ್ ಅದಕ್ಕೆ
ಕೇಶವ ಕ್ಲೇಶಹರಣ ನಾರಾಯಣ ಜನಾರ್ಧನ ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ ಕೇಶವ ಕ್ಲೇಶಹರಣ ನಾರಾಯಣ ಜನಾರ್ಧನ ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ ಈ ಮಂತ್ರ ಜಪ ಮಾಡ್ತಾ ಇರಬೇಕು ಓಂ ಕೇಶವ ಕ್ಲೇಶಹರಣ ನಾರಾಯಣ ಜನಾರ್ಧನ ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ ಓಂ ಕೇಶವ ಕ್ಲೇಶಹರಣ ನಾರಾಯಣ ಜನಾರ್ಧನ ಗೋವಿಂದ ಪರಮಾನಂದ ಮಾಂ ಸಮುದ್ಧರ ಮಾಧವ ಈಗಲಿಂದನೇ ಮಕ್ಕಳು ದೊಡ್ಡವರಾಗಿ ನಮ್ಗೆ ಹೊಡೆದು ಬಡಿದು ಮನೆಯಿಂದ ತಳ್ಳೋಕ್ಕೆ ಮುಂಚೆನೇ ಅಪ್ಪ ಅಮ್ಮದಿರು ಇದನ್ನು ಜಪ ಮಾಡಿಬಿಡಿ ಮನೆಯಲ್ಲಿ. ಆಗ ನಿಮ್ಮ ಅಪ್ಪ ಅಮ್ಮಂದಿರಿಗೆ ಮಕ್ಕಳು ಹೊಡೆಯಲ್ಲ, ಬೈಯಲ್ಲ, ಹೊರಗಾಕಲ್ಲ, ವೃದ್ಧಾಶ್ರಮಕ್ಕೆ ತೊಗೊಂಡೋಗಿ ಬಿಡೋದಿಲ್ಲ. ಕೇಶವ ಕ್ಲೇಶಹರಣ ನಾರಾಯಣ ಜನಾರ್ದನ, ಆ ಕ್ಲೇಶ ತೆಗೆದುಬಿಡ್ತಾನೆ. ಕ್ಲೇಶಹರ ನಾಶ ಮಾಡು, ಪಿತ್ತದೋಷ ನಾಶ ಮಾಡು, ರೋಗಬಾಧೆ ನಾಶ ಮಾಡು. ಗೋವಿಂದ ಪರಮಾನಂದ, ಮಕ್ಕಳಿಂದ ನನಗೆ ಸುಖವನ್ನು ಕೊಡು, ಆನಂದವನ್ನು ಕೊಡು. ಮಾಂ ಸಮುದ್ಧರ ಮಾಧವ, ನನ್ನನ್ನು ಉದ್ಧರಿಸಿ ನಿನ್ನ ಸಾನ್ನಿಧ್ಯವನ್ನು ಸೇರಿಸು ಅಂತೇಳಿ ಗೋಪಾಲ ಪೂರ್ವತಾತಾಪಿ ಉಪನಿಷತ್ನಲ್ಲಿ ಬರುವಂಥ ವಿಶೇಷವಾದ ಶ್ಲೋಕ. ಇದನ್ನು ಯಾರು ದಿನನಿತ್ಯ ಆಸ್ಕೆಯಿಂದ ಎದ್ದ ತಕ್ಷಣನೇ ಜಪ ಮಾಡ್ತಾರೋ, ಆಗ ನಮಗೆ ಬರುವಂಥ ಎಲ್ಲ ಥರ ಬಂಧನಗಳು, ಡಿಸ್ಟರ್ಬೆನ್ಸ್ಗಳು, ವಿಘ್ನಗಳು ಇವೆಲ್ಲವೂ ಕೂಡ ನಿವಾರಣೆಯಾಗಿ ಆ ಮಾಧವನ ದರ್ಶನ. ಮಾಧವ ಅಂತಂದರೆ ಶಾಪವನ್ನು ನಿವಾರಣೆ ಮಾಡುವನು ಮಾಧವ. ಯಾವುದೇ ಶಾಪ ಆಗಿರಲಿ, ದೇವಶಾಪ, ಋಷಿಶಾಪ, ಪಿತೃಶಾಪಗಳೇ ಆಗಿದ್ದರೂ ಕೂಡ ಸಮುದ್ಧರ ಮಾಧವ ಅಂತ ಹೇಳಿಬಿಟ್ಟು ಬಹಳ ವಿಶೇಷವಾದಂಥ ಮಂತ್ರ. ಇದನ್ನು ಜಪ ಮಾಡಿ. ಬಹುಶಃ ರಂಗಸ್ವಾಮಿಯವರು ಪತ್ರ ಬರೆದಿದ್ದಾರೆ, ಆ ಪತ್ರಿಕೆ ಒಂದು ಎಪಿಸೋಡ್ ಮಾಡಿದ್ದೀನಿ. ಇದು ರಂಗಸ್ವಾಮಿ ಬರೆದಿರೋ ಪತ್ರಿಕೆ ಅಂತೆಲ್ಲ, ಕರ್ನಾಟಕದಲ್ಲಿ ಯಾರು ಈ ಎಪಿಸೋಡ್ ನೋಡ್ತಾರೋ ಅವ್ರಿಗೆ, ಯಾರ ಮನೇಲಿ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೋ, ಯಾರ ಮನೇಲಿ ಮಕ್ಕಳು ಅಪ್ಪ ಅಮ್ಮನ ಗೊಡೆಯೋದು, ಬೈಯೋದು, ಅವ್ಯಾಜ ಪದಗಳ ನಿಂದನೆ ಮಾಡೋದು, ಮನೆಯಿಂದ ಹೊರಗಾಕೋದು, ಅಂಥ ಮಕ್ಕಳಿರೋ ಮನೆಯಲ್ಲಿ ಈ ಒಂದು ಶ್ಲೋಕ ಹೇಳಬೇಕು. ನಮ್ಮ ಹೆತ್ತ ಮಕ್ಕಳು ನಮಗೆ ತೊಂದರೆ ಕೊಡಬಾರ್ದು ಅಂದರೆ ಈ ಮಂತ್ರ ಜಪವನ್ನು ನಿತ್ಯ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಕೆಟ್ಟ ಬುದ್ಧಿ ಹೋಗಿ ಒಳ್ಳೆ ಬುದ್ಧಿಯಿಂದ ಪಾಲಕರನ್ನು ಪೋಷಕರನ್ನು ಪಾಲನೆ ಮಾಡುವಂಥ ಶಕ್ತಿ ಆ ಭಗವಾನ್ ಮಹಾವಿಷ್ಣು ಕೃಷ್ಣನ ಅವತಾರೂಪದಲ್ಲಿ ಬಂದಂಥವನು, ಆ ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಈ ಮುದ್ರಾ ಮತ್ತು ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೀನಿ. ವೀಕ್ಷಕರೇ, ನಮ್ಮ ಕಳೆದ ಸಂಚಿಕೆಗಳನ್ನು ನೋಡೋಕ್ಕಾಗಿಲ್ಲ ಕಾರಣದಿಂದ ಅಂಥವರು ಮತ್ತೊಮ್ಮೆ ಒಳ್ಳೆಯ ಅವಕಾಶ ಇದೆ. ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ಎಪಿಸೋಡ್ ನೋಟಿಫಿಕೇಷನ್ ಬರುತ್ತೆ. ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಕಳಿಸಿ. ಹಾಗೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಒಂದು ಮ್ಯೂಸಿಕ್ ಚಾನಲ್ ಇದೆ, ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಮಾಹಿತಿ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.